ಎಲ್ರಿಗೂ ನಮಸ್ಕಾರ ಕಾಂಪಿಟೇಟಿವ್ ಎಕ್ಸಾಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಿ ಅಭಿರಾಮ್ ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ ಓದ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಪರೀಕ್ಷೆ ಚೆನ್ನಾಗಿ ಮಾಡಿ ಅಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಉತ್ತಮವಾದಂತಹ ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ ಬಂದಂತಹ ಒಂದು ಪುಸ್ತಕ ಪರಿಚಯವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಸಿ ಇ ಟಿ ಪರೀಕ್ಷೆಯಲ್ಲಿ ಉದ್ಯೋಗವನ್ನು ಪಡ್ಕೊಂಡು ಸಹಾಯಕ ಪ್ರಾಧ್ಯಾಪಕರಾಗಿ ಹಾಸನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶೇಖರ ಒಡೆನೋರು ಇವರು ಸಂಪಾದಿಸಿರುವಂತಹ ಕನ್ನಡ ಸಾಹಿತ್ಯ ಸಂಪಾದ ಅನ್ನುವಂತಹ ಒಂದು ಪುಸ್ತಕದ ಪರಿಚಯ ಮಾಡಿಕೊಡ್ತೇನೆ ಈ ಪುಸ್ತಕದ ವಿಶೇಷತೆ ಏನಪ್ಪಾ ಅಂತಂದರೆ ಕೆಸೆಟ್ ವಿದ್ಯಾರ್ಥಿಗಳಿಗಾಗಿ ಎನ್ ಟಿ ವಿದ್ಯಾರ್ಥಿಗಳಿಗಾಗಿ ಜೊತೆಗೆ ಕನ್ನಡ ಶಿಕ್ಷಕರಾಗಬಹುದು ಪ್ರೌಢಶಾಲಾ ಶಿಕ್ಷಕರಿರ್ಬೋದು ಪಿ ಯು ಉಪನ್ಯಾಸಕರಾಗದಕ್ಕಿರ್ಬೋದು ಅಥವಾ ಸಹಾಯಕ ಪ್ರಾಧ್ಯಾಪಕರಾಗೋದಕ್ಕಿರ್ಬೋದು ಒಂದು ಉತ್ತಮವಾದಂಥ ಪುಸ್ತಕವಾಗಿದೆ ಪರೀಕ್ಷೆಗೆ ಏನೆಲ್ಲ ಅಗತ್ಯ ಇದೆ ಯಾವುದನ್ನು ಬಿಡದಲೆ ಎಲ್ಲವನ್ನೂ ಕೂಡ ಈ ಪುಸ್ತಕದಲ್ಲಿ ಸಂಗ್ರಹ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ಉತ್ತಮವಾದಂಥ ಪುಸ್ತಕವನ್ನು ಹೇಳಿ ಅಂತ ಕೇಳಿಕೊಂಡ್ರೆ ಹಾಗಾಗಿ ಈ ವಿಡಿಯೋ ಮಾಡಬೇಕಾಗಿ ಬಂತು ಈಗ ಈ ಪುಸ್ತಕದ ವಿಶೇಷತೆಗಳನ್ನು ನೋಡ್ತಾ ಬರೋಣ ನಾನು ಏನೆಲ್ಲ ಈ ಪುಸ್ತಕದಲ್ಲಿ ಹೇಳಲಾಗಿದೆ ಅಂತ ನೋಡ್ತಾ ಬರೋಣ ಈ ಪುಸ್ತಕದ ಪರಿವಿಡಿಯಲ್ಲಿ ನೋಡಬಹುದು ಏನೆಲ್ಲ ಅಂಶಗಳು ಇದು ಒಳಗೊಂಡಿದೆ ಅಂತ ಸಮಗ್ರವಾದಂತಹ ಸುಮಾರು ಬಹಳಷ್ಟು ಪರಾಮರ್ಶಿತ ಗ್ರಂಥಗಳನ್ನು ಒಳಗೊಂಡಂತಹ ಅಂಶಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ಹೀಗೆ ಶಾಸನಗಳ ಬಗ್ಗೆ ಇರಬಹುದು ಅಥವಾ ಪ್ರಾಚೀನ ಕನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಅಲ್ಲಿ ಬರುವಂತಹ ಚೆಂದ ಪ್ರಕಾರಗಳಿರಬಹುದು ಅಲ್ಲಿ ಬರುವಂತಹ ಕವಿಗಳ ಬಗ್ಗೆ ಪೂರ್ಣ ಮಾಹಿತಿ ಆ ಕೃತಿಗಳಲ್ಲಿ ಬರುವಂತಹ ಪ್ರಮುಖ ಸಾಲುಗಳಿರಬಹುದು ಪಾತ್ರಗಳಿರ್ಬೋದು ಪ್ರಸಂಗಗಳಿರಬಹುದು ಅಚ್ಚುಕಟ್ಟಾದಂತಹ ಒಂದು ಪುಸ್ತಕವನ್ನು ನಮಗೆ ಅವರು ಕೊಟ್ಟಿದ್ದಾರೆ ಅಂದರೆ ಬಹಳಷ್ಟು ಈಗ ಒಡ್ಡಾರಾಧನೆ ಅಂತಲೇ ಬಂದರೆ ವಡ್ಡಾರಾಧನೆ ಕೃತಿಯನ್ನು ಓದಿ ನಾವು ಪ್ರಸಂಗಗಳು ಪಾತ್ರಗಳನ್ನು ಪಟ್ಟಿ ಮಾಡ್ಕೋಬೇಕಿತ್ತು ಆದರೆ ಈ ಪುಸ್ತಕದಲ್ಲಿ ಅದರ ಪೂರ್ಣ ಒಂದು ಮಾಹಿತಿಯನ್ನು ಕೊಡಲಾಗಿದೆ ನಂತರ ರಾಜರು ರಾಜಾಶ್ರಯ ಇರಬಹುದು ಇನ್ನು ಆಧುನಿಕ ಸಾಹಿತ್ಯ ಚರಿತ್ರೆಯನ್ನು ತಗೊಂಡ್ರೆ ಎಲ್ಲ ಕವಿಗಳನ್ನು ಕೂಡ ಎಲ್ಲ ಕವಿಗಳ ಮಾಹಿತಿಯನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಂತರ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳಿಗೆ ಬಂದಾಗ ಪ್ರತಿ ಪ್ರಕಾರದಲ್ಲೂ ಕೂಡ ಯಾವೆಲ್ಲ ಯಾರೆಲ್ಲರ ಬಗ್ಗೆ ಓದಬೇಕಾಗತ್ತೆ ಯಾವ ಯಾವ ಕವಿಗಳ ಬಗ್ಗೆ ಏನೆಲ್ಲ ಓದಬೇಕಾಗುತ್ತೆ ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ಮತ್ತು ಸಮಗ್ರವಾಗಿ ಅಂದರೆ ಎಲ್ಲವನ್ನೂ ಒಳಗೊಂಡಂತೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ಇಷ್ಟು ಹೇಳ್ತಾ ಇಂತಹ ಪುಸ್ತಕಗಳು ಕನ್ನಡಕ್ಕೆ ಅಗತ್ಯ ಇದೆ ಅಂತ ಹೇಳ್ತಾ ಇದರ ಒಂದು ಉಪಯೋಗವನ್ನು ನೀವೆಲ್ಲ ಪಡ್ಕೋಬೋದು ಅಂತ ಹೇಳ್ತಾ ಯಾರಿಗೆ ಈ ಪುಸ್ತಕದ ಅಗತ್ಯ ಇದೆ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಡಲಾಗಿದೆ ಒಂಬತ್ತು ಐದು ಮೂರು ಐದು ಐದು ಏಳು ನಾಲ್ಕು ಐದು ಆರು ಮೂರು ಇಲ್ಲಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು